ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಡಿಗ್ರಿಗೆ ಅಡ್ಮಿಷನ್ ಆಗ್ತಿರುವಂಥವ್ರು ಅಡ್ಮಿಷನ್ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ಯಾವಾಗಿಂದ ಡಿಗ್ರಿ ತರಗತಿಗಳನ್ನು ಪ್ರಾರಂಭ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಡಿಗ್ರಿ ತರಗತಿಗಳ ಆರಂಭದ ಕುರಿತು ಏನು ಡೇಟ್ ಅಂತ ಅನೌನ್ಸ್ ಆಗಿರುವಂಥದ್ದು ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಸಾಕಷ್ಟು ವಿದ್ಯಾರ್ಥಿಗಳು ಈ ಕುರಿತು ಡೌಟನ್ನು ಕೇಳ್ತಾ ಇದ್ದೀರಾ. ಸೊ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಡಿಗ್ರಿ ತರಗತಿಗಳನ್ನು ಯಾವಾಗಿಂದ ಪ್ರಾರಂಭ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಡೋಣ ತಪ್ಪದೆ ಕೊನೆವರೆಗೂ ನೋಡಿ. ಹೊಸದಾಗಿ ಮೊದಲ ಬಾರಿಗೆ ಕನ್ನಡವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬೇಕು ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇರ್ತೇನೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಮ್ ಲಿಂಕ್ ಕೊಟ್ಟಿರ್ತೇನೆ, ಹಾಗೆ ಫೇಸ್ಬುಕ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಯೂಟ್ಯೂಬ್ ರೀತಿಯಾದಂಥ ವೀಡಿಯೋಸ್ಗಳು ಅಲ್ಲಿ ಸಿಗ್ತವೆ ನಿಮಗೆ. ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಟೈಮ್ ಟೇಬಲ್ಗಳೆಲ್ಲ ಅಪ್ಲೋಡ್ ಆಗ್ತಿರುತ್ತೆ, ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮೊಂದು ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಒಂದು ಲೈಕ್ನ ಮಾಡೋದ್ರ ಮೂಲಕ ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ 2022-23 ಸಾಲಿನಲ್ಲಿ ಫಸ್ಟ್ ಸೆಮಿಸ್ಟರ್ ಡಿಗ್ರಿಗೆ ಎನ್ ಇ ಪಿ ಪ್ರಕಾರ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಏನು ಡಿಗ್ರಿ ತರಗತಿಗಳನ್ನು ಫಸ್ಟ್ ಇಯರ್ನ ಒಂದು ತರಗತಿಗಳು ಕ್ಲಾಸಸ್ಸನ್ನು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ, ಕಾಲೇಜುಗಳು ಯಾವಾಗಿಂದ ಆರಂಭ ಆಗುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಂದರೆ ಡಿಗ್ರಿಗೆ ಅಡ್ಮಿಷನ್ ಆಗ್ತಿರುವಂಥವ್ರು ಡಿಗ್ರಿಗೆ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳು ಡೇಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಡೇಟನ್ನು ಕೂಡ ಕೇಳ್ತಾ ಇದ್ದೀರಾ ಯಾವಾಗಿಂದ ತರಗತಿ ಪ್ರಾರಂಭ ಅಂದ್ಬಿಟ್ಟು. ಈ ಕುರಿತು ಕರ್ನಾಟಕದ ಉನ್ನತ ಶಿಕ್ಷಣ ಸಚಿವರಿಂದ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಆ ಒಂದು ಮಾಹಿತಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಲುಪಿಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ಹೊಸದಾಗಿ ಡೌಟ್ಗಳನ್ನು ಕೇಳ್ತಿದ್ದೀರಾ, ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡೌಟ್ ಇದೆ. ನಾವು ಈ ವಿಡಿಯೋ ಮಾಡಿ ತಿಳಿಸಿದ್ವಿ, ಆದರೂ ಕೂಡ ವಿದ್ಯಾರ್ಥಿಗಳು ಆ ವಿಡಿಯೋ ತಲುಪಿದೆ ಇರೋ ಕಾರಣಕ್ಕೆ ವಿದ್ಯಾರ್ಥಿಗಳು ಡೌಟನ್ನು ಕೇಳ್ತಿದ್ದೀರಾ. ಸೆಕೆಂಡ್ ಪಿ ಯು ಸಿಯನ್ನು ಪಾಸಾಗಿ ಡಿಗ್ರಿಗೆ ಅಡ್ಮಿಷನ್ ಆಗ್ತಿರುವಂಥರು ಆಗಿರುವಂಥ ವಿದ್ಯಾರ್ಥಿಗಳಿಗೆ ಡಿಗ್ರಿಯ ತರಗತಿಗಳನ್ನು ಅಂದರೆ ಫಸ್ಟ್ ಸೆಮಿಸ್ಟರ್ ಅಂತ ಕರೀತಾರೆ ಲೈಕ್ ಅಡ್ಮಿಷನ್ ಆಗಿದೆಯಲ್ಲ, ಅದನ್ನು 2022-23 ಸಾಲಿನಲ್ಲಿ ಸ್ಟಾರ್ಟ್ ಮಾಡೋದರ ಕುರಿತು ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾಗಿರುವಂತಹ ಅಶ್ವಥ್ ನಾರಾಯಣ್ ಸರ್ ಅವರು ಟ್ವಿಟರ್ ಮೂಲಕ ಮಾಹಿತಿನ ಕೊಟ್ಟು ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಹೊರಡಿಸಿದರು. ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ತರಗತಿಗಳೇನಿದೆಯಲ್ಲ ಅದನ್ನು ಏನು ಆಗಸ್ಟ್ನ 17ನೇ ತಾರೀಕಿನಿಂದ ಆಗಸ್ಟ್ನ 22ನೇ ತಾರೀಕಿನ ನಡುವೆ ಏನು ಓಪನ್ ಮಾಡೋದರ ಕುರಿತು ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಆಗಸ್ಟ್ 17ರಿಂದ ಆಗಸ್ಟ್ 22ರ ಒಳಗೆ ಈ ಒಂದು ಫಸ್ಟ್ ಇಯರ್ ಡಿಗ್ರಿ ವಿದ್ಯಾರ್ಥಿಗಳೇನು ಅಡ್ಮಿಷನ್ ಆಗ್ತಿದಾರಲ್ಲ, ಈ ಒಂದು ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಯೂನಿವರ್ಸಿಟಿಗಳು ಹಾಗೆ ಎಲ್ಲ ಒಂದು ಕಾಲೇಜುಗಳವರು ಆಗಸ್ಟ್ 17ರಿಂದ ಆಗಸ್ಟ್ 22ರ ಒಳಗೇ ಶುರು ಮಾಡಬೇಕು ಫಸ್ಟ್ ಇಯರ್ ಡಿಗ್ರಿ ತರಗತಿಗಳನ್ನು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು, ಸದ್ಯಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಕಡೆಯಿಂದ ಬಂದಿರುವ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಆಗಸ್ಟ್ 17ನೇ ತಾರೀಕಿನಿಂದ ಆಗಸ್ಟ್ 22ರ ಒಳಗಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳು ಅಂದರೆ ವಿಶ್ವವಿದ್ಯಾಲಯಗಳು ಹಾಗೂ ವಿಶ್ವವಿದ್ಯಾಲಯದ ಅಂಡರಲ್ಲಿ ಬರ್ತಕ್ಕಂಥ ಕಾಲೇಜುಗಳನ್ನು ಪ್ರಾರಂಭ ಮಾಡೋದರ ಕುರಿತು ಉನ್ನತ ಶಿಕ್ಷಣ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಆಗಸ್ಟ್ 17ನೇ ತಾರೀಕಿನಿಂದ ಆಗಸ್ಟ್ 22ರ ಒಳಗೆ ನಿಮ್ಮ ಒಂದು ತರಗತಿಗಳನ್ನು ಫಸ್ಟ್ ಇಯರ್ ಡಿಗ್ರಿಯ ಒಂದು ತರಗತಿಗಳೇನಿದೆ ಅವೆಲ್ಲ ಕ್ಲಾಸಸ್ಸನ್ನು ಶುರು ಮಾಡ್ತಾರೆ. ಸೊ ಈ ಕುರಿತು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳು ಬಂದಾಗ ನಮ್ಮ ಕನ್ನಡವೇದ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಡ್ತೀನಿ. ಅದಕ್ಕೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ಲ ನಿಮ್ಮ ಒಂದು ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.